ಏನು ಧಾರವಾಡದಲ್ಲೂ ಕೂಡ ಮಳೆ ತಂದಿರುವ ಅವಾಂತರಗಳು ಒಂದ ಎರಡ, ಕೆರೆಕಟ್ಟೆಗಳೆಲ್ಲವೂ ಕೂಡ ಕೋಡಿ ಬಿದ್ದು ನೀರು ಹೊರಗರಿತಾ ಇದೆ, ಅದರ ಸೇತುವೆಗಳು ಕೂಡ ಒಡ್ಕೊಂಡಿದೆ. ಹಾಗಾಗಿ ಜನಕ್ಕೆ ಅಥವಾ ರೈತರಿಗೆ ಮುಂದಿನ ದಿನಗಳಲ್ಲಿ ಕೆರೆಯಲ್ಲಿ ನೀರು ಖಾಲಿಯಾಗುತ್ತಾ ಅನ್ನುವಂತಹ ಚಿಂತೆ. ಮಗದೊಂದು ಕಡೆ ಸೇತುವೆ ಕಳಚಿದ ಪರಿಣಾಮ ಶಾಲೆಗೆ ಹೋಗೋಕ್ಕೆ ವಿದ್ಯಾರ್ಥಿಗಳು ಜೊತೆಗೆ ಆ ಗ್ರಾಮಸ್ಥರು ಪರಿಪಾಟಲನ್ನ ಪಡ್ತಾ ಇದ್ದಾರೆ. ಒಡೆದ ಕೆರೆಕಟ್ಟೆ, ಇಡೀ ಕೆರೆ ಖಾಲಿಯಾಗುವ ಆತಂಕ. ಧಾರವಾಡದಲ್ಲಿ ಸೇತುವೆ ಇಲ್ಲದೆ ಜನರ ಪರದಾಟ. ಇದು ಧಾರವಾಡ ಜಿಲ್ಲೆಯ ಹೊಲ್ತಿಕೋಟಿ ಗ್ರಾಮದ ಬಳಿ ಇರುವ ಕೆರೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಕೆರೆಯ ಒಂದು ಕಡೆ ಕಟ್ಟೆ ಒಡೆದು ಹೋಗಿದೆ. ಇದರಿಂದ ಇಡೀ ಕೆರೆ ಖಾಲಿಯಾಗುವ ಭೀತಿ ಎದುರಾಗಿದೆ. ಕೆರೆಯನ್ನೇ ನಂಬಿ ಕೃಷಿ ಮಾಡುತ್ತಿರುವ ಗ್ರಾಮಸ್ಥರು ಹೇಗಪ್ಪ ಹೊಲ ಗದ್ದೆಗಳಿಗೆ ನೀರು ಹಾಯಿಸೋದು ಅಂತ ಚಿಂತೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಇದೇ ಕೆರೆಯ ನೀರು ಪಕ್ಕದ ಮುಲ್ಲಾನಕೆರೆ ಗ್ರಾಮದ ಬಳಿ ಹಾದು ಹೋಗುತ್ತೆ. ಈ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿವೆ. ಕಂದಾಯ ಗ್ರಾಮ ಅಲ್ಲದೆ ಇದ್ರೂ ಇಲ್ಲಿ ಕೂಲಿ ನಾಲಿ ಮಾಡಿ ಜನ ಜೀವನ ಸಾಗಿಸ್ತಾ ಇದ್ದಾರೆ. ಇವರ ಸಮಸ್ಯೆ ಏನಂದ್ರೆ ಕಳೆದ 30 ವರ್ಷಗಳಿಂದ ಈ ಗ್ರಾಮದ ಹಳ್ಳಕ್ಕೆ ಸೇತುವೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಮಳೆ ಬಂದ್ರೆ ಸಾಕು, ಇಲ್ಲಿಯ ಜನ ಗ್ರಾಮದಿಂದ ಹೊರಗೋಗುವಂತಿಲ್ಲ. ಸ್ಕೂಲ್ಗೆ ಹೋಗುವ ಮಕ್ಕಳ ಪಾಡಂತೂ ಕೇಳೋದೇ ಬೇಡ. ಇವರ ವ್ಯಥೆ ನಿನ್ನೆ ಮೊನ್ನೆಯದಲ್ಲ. ಈಗ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ವಾಸಿಸ್ತಾವ. ಜೊತೆಗೆ ಅವ್ರು ಯಾವುದೇ ರೀತಿ ಅವರಿಗೆ ಕಂದಾಯ ಗ್ರಾಮಗಳಿಗೆ ಏನು ಅನುಕೂಲ ಸಿಗ್ತೈತೆ ಅದು ಅನುಕೂಲ ಅವ್ರಿಗೆ ಇಲ್ಲ. ಜೊತೆಗೆ ಶಾಲಾ ಮಕ್ಕಳು ವಿಶೇಷವಾಗಿ ಅವ್ರ ಬಗ್ಗೆ ಮಾತನಾಡಬೇಕಂತಂದ್ರೆ ಓದುವಂಥ ಸಂದರ್ಭದಾಗಿ ಇವರಿಗೆ ಇದ ಮಳೆಯಿಂದ ಅಡೆತಡೆ ಆಗಲಿ, ಹಳ್ಳದ ತೊಂದರೆ ಆಗಲಿ, ಇದರಿಂದ ಎಷ್ಟೋ ಜನ ಶಾಲೆ ಬಿಟ್ಟಾರ. ಈಗ ಮುದುಕರದಾರ, ಸಣ್ಣ ಮಕ್ಕಳದಾರ, ಅವ್ರಿಗೇನಾರ ಅನಾರೋಗ್ಯದಲ್ಲಿ ಅಸ್ತವ್ಯಸ್ತ ಆದತ್ತಂದ್ರೆ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆದಾಗ ಅವ್ರಿಗೆ ದವಾಖಾನೆ ಕರ್ಕೊಂಡು ಹೋಗ್ಬೇಕ್ರಿ. ಇಲ್ಲಿಂದ ಹಳ್ಳಿಯಾಗ ಹೋಗ್ಬೇಕು ಇಲ್ಲಾದ್ರೆ ಹೊಲ್ತಿಕ್ಕೆ ಇದು ಧಾರವಾಡ ಹೋಗ್ಬೇಕು, ಎರಡು ಕಡೆ ಹೋಗಿ ಬೇರೆ ಕಡೆ ದಾರಿನೇ ಇಲ್ಲರಿ. ಈಗ ಇಂಥ ಸಂದರ್ಭದಾಗ ಹೆಂಗೆ ಹೋಗ್ತೀರಿ ಹೇಳ್ರಿ? ಇದೊಂದು ಬಿಗ್ ಇಶ್ಯೂ. ಸೊ ಈ ಒಂದು ಸಮಸ್ಯೆಯನ್ನು ಸಮಗ್ರವಾಗಿ ನಮ್ಮ ಪಂಚಾಯತಿಂದ ಹಿಡಿದು ತಾಲೂಕು ಪಂಚಾಯತಿಂದ ಹಿಡಿದು ಜಡ್ ಪಿ ಲೆವೆಲ್ ಹಿಡಿದ್ಬಿಟ್ಟು ಶಾಸಕರಿಗೆ ತುಂಬ ಸಲ ಮನವಿ ಮಾಡಿದ್ದೀವಿ ಸರ್. ಈ ದಯವಿಟ್ಟು ಈ ಒಂದು ಈ ಸಮಸ್ಯೆಯನ್ನು ನಮಗೆ ನಿರ್ಮೂಲನೆ ಮಾಡುವಂಥದ್ದು ಈ ಕಾರ್ಯಚಟುವಿಕೆ ನಮ್ಮ ಶಾಸಕರಾಗಲಿ ತಮ್ಮಿಂದ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾಡಿರಿ. ಭಾರಿ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಕಡಿತಗೊಂಡು ಜನ ಪರದಾಡಿದ್ರು. ಸ್ಥಳಕ್ಕೆ ಬಂದ ಶಾಸಕ ಸಿಎಂ ನಿಂಬಣ್ಣವರಿಗೆ ಶಾಲಾ ಮಕ್ಕಳು ಪ್ರತಿಭಟನಾ ಘೋಷಣೆ ಹಾಕಿ ಸ್ವಾಗತಿಸಿದ್ರು. ಜನ ಕಷ್ಟವನ್ನ ಹೇಳ್ಕೊಂಡ್ರೆ ಶಾಸಕರು ಹಾರಿಕೆ ಉತ್ತರ ನೀಡಿದ್ರು. ಕೊರೋನಾ ವೇಳೆ ಹಣ ವಾಪಸ್ ಹೋಗಿದೆ, ಮತ್ತೆ ಅನುದಾನ ತಂದು ಸೇತುವೆ ಮಾಡಿಸ್ತೀವಿ ಅಂದ್ರು. ಅದಕ್ಕೆ ಏನೂ ಮಾಡಲಿಲ್ಲ ಅಂತ ಸಮಸ್ಯೆ ಬರೋದಿಲ್ಲ. ಅಲ್ಲೇ ಒಂದು 25-30 ಮನೆ ಅದಾವೆ ಅಲ್ಲಿ ಆ ಊರೊಳಗೆ. ಅಲ್ಲಿ ಜನ ಹೊಲ್ತಿಕೋಟಿಗೆನ ಬಂದು ಊಟ ಹಾಕ್ಬೇಕು. ಇದಕ್ಕೆ ಸಂಬಂಧಪಟ್ಟದ್ದು ಆದ್ರೆ ಅದು ಕಂದಾಯ ಗ್ರಾಮ ಅಲ್ಲ. ಇದೇನದ ಈಗ ಹಾಯ್ಲಿಕ್ಕೆ ಬರುವಂಗದ ಅದ ಮಳೆ, ಅತಿ ಮಳೆ ಆದ ಹೊತ್ತಿನಾಗ ನೀರು ಮೇಗಡಿಂದ ಹರಿಯೋದಕ್ಕೆ ಅದು ಬಂದಿಲ್ಲ. ತುರ್ತಾಗಿರುವ ಮತಕ್ಷೇತ್ರದಾಗ ಎಷ್ಟು ಸಾಧ್ಯ ಇದಾವೆ? 9 ದೊಡ್ಡ ಬ್ರಿಡ್ಜ್ಗಳನ್ನು ಕಟ್ಟಿಸಿದ್ದೇವೆ. ಇದ್ರದ ಇದಕ್ಕೆ ದುಡ್ಡು ಹಾಕಿದ್ವಿ, ಅದು ಹಿಂದೆ ಕೊರೋನಾ ವ್ಯವಸ್ಥೆಯೊಳಗೆ ಹೊಳ್ಳಿ ಹೋಗಿದೆ. ಅದಕ್ಕೆ ಈಗ ಮತ್ತೆ ಹಾಕ್ತೇವೆ. ಈಗ ಎಲ್ಲ ಚಿತ್ರ ತಗೊಂಡೇವೆ. ಇಲ್ಲ ಬರಬಾರ್ದು ಅವರು ದಾರಿಗೆ, ಮಕ್ಕಳಿಗೆ ಬರಬಾರ್ದು ಅಂತ ಶಾಲಿನ ಬಂದು ಮಾಡಿಸಿರ್ತೇವೆ. ಅವಾಗ ಅತಿ ಮಳೆ ಆದ ಹೊತ್ತಿನಾಗ ಅಪಾಯದ ಹಂತಕ್ಕೆ ಮುಟ್ಟಿದ ಹೊತ್ತಿನಾಗ ಶಾಲಿನೂ ಬಂದು ಮಾಡಿಸಿರ್ತೇವೆ ನಾವು. ಒಟ್ಟಿನಲ್ಲಿ ಭಾಗದ ಜನರ ಸಂಕಷ್ಟಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಸ್ಪಂದಿಸಿ ಒಂದು ಸೇತುವೆ ಕಟ್ಟಿಸ್ಕೊಟ್ರೆ ಈ ಮಕ್ಕಳ ಭವಿಷ್ಯ ಉಜ್ವಲ ಆಗಲಿದೆ. ಹನುಮಂತ ಜೊತೆ ಜಾವಿದ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.